ಮುನಿರತ್ನಂ ಇದರಲ್ಲ ಮುನಿರತ್ನಂ ಕಡೆ ನೋಡ್ಕೊಳ್ಳೋಕೆ ಹೋದ್ರೆ ಏರಿಯಾ ಡೆವಲಪ್ ಆಗಿದೆ ಬಟ್ ನಾವು ಗವರ್ನಮೆಂಟ್ ಬರಬೇಕು ಅಂದ್ರೆ ಕುಮಾರಸ್ವಾಮಿ ಗವರ್ನಮೆಂಟ್ ಬರಬೇಕು ಅಂತ ಆಸೆ ಪಡ್ತೀನಿ ಯಾಕೆ ಜೆಡಿಎಸ್ ಬೇಕು ನಿಮಗೆ ಮಣ್ಣಿನ ಮಗ ಅಂತ ಅವನಿಗೆ ಹೆಸರು ಇದೆ ಅವನು ಮನೆಗೆ ಹೋದ್ರೂ ಅಷ್ಟೇ ಜನಗಳನ್ನ ಸ್ಪಂದಿಸುತ್ತಾನೆ ಬಿಜೆಪಿ ಬೇಡ 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 ಬಿಜೆಪಿ ಬೇಡ ಬಿಜೆಪಿ ಗವರ್ನಮೆಂಟ್ ಬೇಡ ಕುಸುಮ ಮೇಡಂ ಕಡೆ ನೋಡಕ್ಕೆ ಹೋದ್ರೆ ಇಲ್ಲಿ ಬರೋದು ಮುನಿರತ್ನಂ ಯಾಕೆಂದ್ರೆ ಆಲ್ರೆಡಿ ಅವರು ಕೆಲಸ ಮಾಡ್ಕೊಟ್ಟಿದ್ದಾರೆ ನಮ್ಮ ಜೆಡಿಎಸ್ ಪಕ್ಷದವರೇ ಆಗಬೇಕು ಸರ್ ನಾನು ಪಕ್ಷ ಹೇಳ್ತಾ ಇಲ್ಲ ಪಕ್ಷ ನಮಗೆ ಬೇಕಾಗಿಲ್ಲ ಅವರು ಕಾಂಗ್ರೆಸ್ ಅಲ್ಲನೇ ಇರಲಿ ಬಿಜೆಪಿ ಅಲ್ಲನೇ ಇರಲಿ ನಮಗೆ ಮುನಿರತ್ನಂ ಅಷ್ಟೇ ನಮ್ಮವರು ಚೆನ್ನಾಗಿ ಹೆಲ್ಪ್ ಮಾಡೋರೆ ನಮ್ಮ ಕೊರೋನಾ ಬಂದ ಟೈಮ್ ಆಗ ಊಟ ಅಲ್ಲ ಹಾಕೋರೆ ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಹಾಕಿದ್ದಾರೆ ಕುಸುಮಾ ಹನುಮಂತರಾಯಪ್ಪ ಅವರ ಬಗ್ಗೆ ಏನು ಹೇಳ್ತೀರಿ ಸರ್ ಅವರು ಹೊಸ ಮುಖ ನಾವು ನೋಡಿಲ್ಲ ಇನ್ನವರೆಗೂ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ಲಗ್ಗೆರೆ ವಾರ್ಡ್ ನಲ್ಲಿ ನಾವಿದ್ದೀವಿ ಏನೋ ಇಲ್ಲಿನ ವ್ಯಾಪಾರಸ್ಥರು ಅಂಜಲ ಇದ್ದಾರೆ ಮೊನ್ನೆ ಅವರನ್ನ ಕೂಡ ಮಾತಾಡ್ತಾ ಹೋಗೋಣ ಅಮ್ಮ ನಮಸ್ತೆ ನಿಮ್ಮ ಹೆಸರು ಸರ್ ನಮಸ್ತೆ ನನ್ನ ಹೆಸರು ಲತಾ ಅಮ್ಮ ಈಗ ಈ ನಿಮ್ಮ ಕ್ಷೇತ್ರದ ನಿಮ್ಮ ಏರಿಯಾದ ಶಾಸಕರು ಯಾರು ಇವ ಮುನಿರತ್ನಂ ಇದ್ದಾರಲ್ಲ ಹೌದು ಸೋ ಹೇಗೆ ಹೇಗೆ ಶಾಸಕರು ಸ್ಪಂದಿಸ್ತಾರ ಕಷ್ಟ ಅಂತ ಹೇಳಿದ್ರೆ ಹೇಗಾಗಿದೆ ಅಭಿವೃದ್ಧಿ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಮುನಿರತ್ನಂ ಕಡೆ ನೋಡ್ಕೊಳ್ಳೋಕೆ ಹೋದ್ರೆ ಏರಿಯಾ ಡೆವಲಪ್ ಆಗಿದೆ ಬಟ್ ನಾವು ಗವರ್ನಮೆಂಟ್ ಬರಬೇಕು ಅಂದ್ರೆ ಕುಮಾರಸ್ವಾಮಿ ಗವರ್ನಮೆಂಟ್ ಬರಬೇಕು ಅಂತ ಆಸೆ ಪಡ್ತೀನಿ ಜೆಡಿಎಸ್ ಹೌದು ಜೆಡಿಎಸ್ ಬರಬೇಕು ಅಂತ ನೋಡ್ತೀನಿ ಏರಿಯಾ ನೋಡ್ಕೊಳ್ಳೋಕೆ ಹೋದ್ರೆ ಮುನಿರತ್ನಂ ಸರ್ ಕೆಲಸ ಮಾಡ್ಕೊಟ್ಟಿದ್ದಾರೆ ಏರಿಯಾಗೆ ಮಾಡಿದ್ದಾರೆ ಖಂಡಿತ ಸೋ ಹಾಗಾದ್ರೆ ರೋಡ್ ಟಾರ್ ನೀರು ಲೈಟ್ ಏನು ಸಮಸ್ಯೆ ಇಲ್ಲ ಕ್ಷೇತ್ರದಲ್ಲಿ ಈಗ ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲ 100% ಯಾರು ಮಾಡ್ಕೊಳ್ಳೋಕೆ ಆಗಲ್ವಲ್ಲ ಎಲ್ಲ ಈಗ ಎರಡು ಬಾರಿ ಮೂರು ಬಾರಿ ಗೆದ್ದಿದ್ದಾರೆ ಬೈ ಎಲೆಕ್ಷನ್ ಸೇರಿಸಿದ್ರೆ ಸೋ ಮೂರು ಬಾರಿ ಗೆದ್ದಿದ್ದಾರೆ ಇನ್ನು ಸಮಸ್ಯೆ ಆಗೇ ಇದೆಯಾ ಇಲ್ಲ ಸಮಸ್ಯೆ ಎಲ್ಲ 100% ಒಂದೇ ಸಲ ಏಕದ ಮಾಡ್ಕೊಳ್ಳೋಕೆ ಆಗಲ್ಲ ಮಾಡ್ತಾ ಇದ್ದಾರೆ ಒಂದೊಂದೇ ಕಂಟಿನ್ಯೂ ಒಂದೊಂದೇ ಮಾಡ್ಕೊಡ್ತಾ ಇದ್ದಾರೆ ಇನ್ನು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಏರಿಯಾ ಜನ ಯಾಕಂದ್ರೆ ಮಧ್ಯಮ ಕುಟುಂಬದವರು ಬಡ ಕುಟುಂಬದವರು ಕೂಲಿ ಮಾಡೋರು ಎಲ್ಲರೂ ಕೂಡ ಇದ್ದಾರೆ ಸೋ ಎಲ್ಲಾ ವರ್ಗದ ಜನ ಇರೋ ಈ ಕ್ಷೇತ್ರದಲ್ಲಿ ಜನ ವ್ಯಕ್ತಿ ನೋಡೋಟ್ ಆಗ್ತವರ ಪಕ್ಷ ನೋಡೋಟ್ ಆಗ್ತವರ ಏನು ನೋಡೋಟ್ ಈಗ ಇಲ್ಲಿ ಲಗ್ಗೆರೆ ನೋಡ್ಕೊಳ್ಳೋಕೆ ಹೋಗ್ರೆ ವ್ಯಕ್ತಿ ನೋಡಿ ಓಟ್ ಆಗ್ತಾ ಇದ್ದಾರೆ ಗವರ್ನಮೆಂಟ್ ಬೇಕು ಅಂದ್ರೆ ನಾವು ಜೆಡಿಎಸ್ ಗೆ ಹಾಕಬೇಕು ಓಟ್ ಯಾಕೆ ಯಾಕೆ ಜೆಡಿಎಸ್ ಬೇಕು ನಿಮಗೆ ಜೆಡಿಎಸ್ ಅಂದ್ರೆ ಕುಮಾರಸ್ವಾಮಿ ಅವರು ಬಂದ್ರೆ ಬಡವರಿಗೆ ಏನು ಅವರು ಮಣ್ಣಿನ ಮಗ ಅಂತ ಅವನಿಗೆ ಹೆಸರು ಇದೆ ಅವನಿಗೆ ಕಷ್ಟ ಅಂದ್ರೆ ಏನು ಅನ್ನೋದು ಕುಮಾರಸ್ವಾಮಿಗೆ ಗೊತ್ತು ಮತ್ತೆ ಬಡತನ ಮತ್ತೆ ರೈತರ ಕಷ್ಟ ಏನು ಮತ್ತೆ ಕೂಲಿ ಕಾರ್ಮಿಕರ ಕಷ್ಟ ಏನು ಅವನು ಮನೆಗೆ ಹೋದ್ರೂ ಅಷ್ಟೇ ಜನಗಳನ್ನ ಸ್ಪಂದಿಸ್ತಾನೆ ಹಾಗಾಗಿ ಗವರ್ನಮೆಂಟ್ ಬರಬೇಕು ಅಂದ್ರೆ ಜೆಡಿಎಸ್ ಏ ಬರಬೇಕು ಕುಮಾರಸ್ವಾಮಿ ಅವರೇ ಬಡವರಿಗೆ ಸ್ಪಂದಿಸೋದು ಬಡವರ ಕಷ್ಟಗಳನ್ನ ನೋಡೋದು ಅಲ್ಲ ಈಗ ಬಿಜೆಪಿ ಅವರು ಐತೆ ರಾಜ್ಯದಲ್ಲಿ ಅವ್ರು ಹೇಳ್ತಾರೆ ಬಿಜೆಪಿ ಸರ್ಕಾರ ಬಡವರ ಸರ್ಕಾರ ನಾವು ಕಾರ್ಡ್ಗಳೆಲ್ಲ ಖಂಡಿತ ಬೇಡ ಬಿಜೆಪಿ ಬೇಡ 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 ಬಿಜೆಪಿ ಬೇಡ ಬಿಜೆಪಿ ಗವರ್ನಮೆಂಟ್ ಬೇಡ ಸರ್ ಅದರಿಂದ ಬಂದಾಗಲಿಂದ ಬರೀ ಜಿಎಸ್ಟಿ ಅದು ಇದು ಪೆಟ್ರೋಲ್ ಜಾಸ್ತಿ ಆಯ್ತು ಡೀಸೆಲ್ ಜಾಸ್ತಿ ಆಯ್ತು ಜಿಎಸ್ಟಿ ಅದು ಇದು ಎಲ್ಲದಕ್ಕೂ ಬೆಲೆ ಜಾಸ್ತಿನೇ ಮಾಡಿದರೆ ಬಿಟ್ರೆ ಅದರಿಂದ ಅನುಕೂಲ ಏನಾಗಿದೆ ಏನೂ ಆಗಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಡ್ರೆ ಇವರು ಮುನಿರತ್ನಂ ಸರ್ ಮಾತ್ರ ಕೆಲಸ ಮಾಡ್ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಬಾರದು ಅಷ್ಟೇ ಅದ್ಬಿಟ್ರೆ ಗವರ್ನಮೆಂಟ್ ಜೆಡಿಎಸ್ ಬರಬೇಕು ಎಸ್ ಇನ ಮುನಿರತ್ನಂ ಅವರೇ ಬೇಕು ಅಂದಿದ್ದಕ್ಕೆ ಮಾತ್ರ ಕೇಳ್ತೀನಿ ಕಾಂಗ್ರೆಸ್ ನಲ್ಲಿ ಗೆದ್ದಿದ್ರು ಆಮೇಲೆ ಬಿಜೆಪಿಗೆ ಹೋಗಿದ್ದಾರೆ ಸೋ ಪಕ್ಷದಿಂದ ಪಕ್ಷ ಚೇಂಜ್ ಆಗಿದ್ದಾರೆ ಆದ್ರೆ ಏನು ಎಫೆಕ್ಟ್ ಆಗುತ್ತೆ ಏನು ಅನ್ಸುತ್ತೆ ಮನುಷ್ಯ ಯಾವ ಪಕ್ಷ ಚೇಂಜ್ ಆದ್ರೆ ಏನು ಜನಗಳಿಗೆ ಏನು ಕೆಲಸ ಮಾಡ್ಕೊಡಬೇಕು ಅಂದ್ರೆ ಆ ಕೆಲಸ ಜೆಡಿಎಸ್ ಇವರು ಮುನಿರತ್ನಂ ಸರ್ ಮಾಡ್ಕೊಟ್ಟಿದ್ದಾರೆ ಯಾವ ಪಕ್ಷ ಚೇಂಜ್ ಆದ್ರು ಅನ್ನೋದಕ್ಕಿಂತ ಕೆಲಸ ಮೊದಲು ಮೇನ್ ಪಕ್ಷ ಚೇಂಜ್ ಆಯ್ತು ಅನ್ನೋದಲ್ಲ ದೊಡ್ಡದು ಕೆಲಸ ಆಯ್ತಾ ಅಭಿವೃದ್ಧಿ ಆಗ್ತಾ ಇದೆಯಾ ಕ್ಷೇತ್ರ ಅಷ್ಟು ಮಾತ್ರ ಇಂಪಾರ್ಟೆಂಟ್ ಅಲ್ವಾ ಇನ್ನು ಕಾಂಗ್ರೆಸ್ ಇಂದ ಕುಸುಮಾನ್ ಮಂತ್ರಯ್ಯಪ್ಪ ಅವರ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಅವರು ಕೂಡ ಬೈ ಎಲೆಕ್ಷನ್ ನಿಂತು ಸೋತಿದ್ರು ಇನ್ನು ಈ ಬಾರಿ ಸರ್ ಕಾಂಗ್ರೆಸ್ ನ ಏನೋ ಸೋಲ್ಸ್ಬಿಟ್ರೆ ಜನ ಹೆಸರು ಗೆಲ್ಸ್ತಾರೆ ಅಂತ ನೀವೇನು ಹೇಳ್ತೀರಿ ಇಲ್ಲ ಸರ್ ಖಂಡಿತ ಇಲ್ಲ ಈ ಸಲ ಜೆಡಿಎಸ್ ಎ ಬರಬೇಕು ಅಂತ ನಮ್ಮ ಅಭಿಪ್ರಾಯ ಅದು ಗೊತ್ತಿಲ್ಲ ನನಗೆ ಕಾಂಗ್ರೆಸ್ದು ಅದು ನೋಡಕ್ಕೆ ಹೋದ್ರೆ ನೀನು ಇದು ಕುಸುಮಾ ಮೇಡಂ ಕಡೆ ನೋಡಕ್ಕೆ ಹೋದ್ರೆ ಇಲ್ಲಿ ಬರೋದು ಮುನಿರತ್ನಂ ಯಾಕೆಂದ್ರೆ ಆಲ್ರೆಡಿ ಅವ್ರು ಕೆಲಸ ಮಾಡ್ಕೊಟ್ಟಿದ್ದಾರೆ ಮಾಡ್ತಾನೂ ಇದಾರೆ ಅಲ್ಲ ಅಧಿಕಾರ ಕೊಟ್ರೆ ನಾನು ಕೂಡ ಕೆಲಸ ಮಾಡ್ತೀನಿ ನನಗೊಂದು ಅವಕಾಶ ಕೊಡ್ಬೇಕು ಜನ ಅಂತಾರೆ ಅವರು ಹೌದಾ ಅಧಿಕಾರ ಕೊಡ್ಬೇಕಲ್ಲ ಅವಕಾಶ ಕೊಡ್ಬೇಕಲ್ಲ ಜನಗಳು ಯಾಕೆಂದ್ರೆ ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಮುನಿರತ್ನಂ ಸರ್ ಮಾಡ್ತಾ ಇದಾರೆ ಇದು ಏನು ಆರ್ ಆರ್ ನಗರ ನೋಡ್ಕೊಳಕ್ಕೆ ಹೋದೆ ಮುನಿರತ್ನಂ ಸರ್ ಕೆಲಸ ಮಾಡ್ಕೊಡ್ತಾ ಇದಾರೆ ಖಂಡಿತ ಹಾಗಾದ್ರೆ ಈ ಬಾರಿ 2023 ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರಾಗ್ತಾರೆ ನಮ್ಮ ಜೆಡಿಎಸ್ ಪಕ್ಷದವರೇ ಆಗ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾರೆ ಈ ಸಲ ಅವ್ರು ಬಂದ್ರೂ ನಮ್ಗೆ ಅಭಿವೃದ್ಧಿ ಆಗುತ್ತೆ 100% ಯಾರೇ ಇದ್ರು ಮನುಷ್ಯ ಕುಮಾರಸ್ವಾಮಿ ಗವರ್ನಮೆಂಟ್ ಇದ್ರೆ ನಮ್ಮ ಕ್ಷೇತ್ರ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ ಇಲ್ಲಿ ಜೆಡಿಎಸ್ ಇನ್ನ ಅಭ್ಯರ್ಥಿ ಹಾಕಿಲ್ವಲ್ಲ ಒಂದ್ ವೇಳೆ ಜೆಡಿಎಸ್ ಅಭ್ಯರ್ಥಿ ಹಾಕಿದ್ರೆ ಇಲ್ಲಿ ಗೆಲ್ತಾರ ಗೆಲ್ಲಿಸ್ತೀರಾ 100% ಗೆಲ್ಲಿಸ್ತೀವಿ ಸರ್ ಗೆಲ್ಲಿಸ್ತೀರಾ ಖಂಡಿತ ಸೊ ಹಾಗಾದ್ರೆ ಮುನಿರತ್ನಂ ಸ್ಟ್ರಾಂಗ್ ಕಾಂಪಿಟೇಟರ್ ಯಾರು ಯಾರಾದ್ರೂ ಇಲ್ಲಿ ಇದಾರಾ
ಏನು ಹೇಳಕ್ಕಾಗಲ್ಲ ಸರ್. ಮುನಿರತ್ನಮ್ ಅಂದ್ರೆ ಸ್ವಲ್ಪ ಭಯನೇ ಅನ್ಸುತ್ತೆ, ಯಾಕಂದ್ರೆ ಅವ್ರು ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ. ಬಟ್ ಗೌರ್ಮೆಂಟ್ ನಮ್ದು ಬಂದಾಗ ಅಭಿವೃದ್ಧಿ ಮಾಡಿಸ್ಕೊಡ್ತಾರೆ, ಕುಮಾರಸ್ವಾಮಿ ಅವರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಡ್ತಾರೆ ಅನ್ನೋ ಅಭಿಪ್ರಾಯ ನಮ್ದು. ಹಾಗಾದ್ರೆ ನಿಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಯಾರಾಗಬೇಕು? ಎಂ ಎಲ್ ಎ ಮುನಿರತ್ನಮ್ ಆದ್ರೂ ಓಕೆ, ತೊಂದರೆ ಇಲ್ಲ. ಬಟ್ ಇನ್ನ ರಾಜ್ಯಕ್ಕೆ ನಮ್ದೆ ಬರ್ಬೇಕು, ಕುಮಾರಸ್ವಾಮಿ ಅವರೇ ಬರ್ಬೇಕು. ಹೌದು, ಖಂಡಿತ ಹೌದು. ಎಸ್, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಪೀಣ್ಯ ಫೋರ್ತ್ ಬ್ಲಾಕಲ್ಲಿ ನಾವಿದ್ದೀವಿ. ಬನ್ನಿ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದ್ದೀವಿ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಕೆಂಪರಾಜು ಅಂತ. ಸರ್, ಇಲ್ಲಿ ಯಾರು ಸರ್ ಈ ಕ್ಷೇತ್ರದ ಎಮ್ ಎಲ್ ಎ? ಸರ್, ಈ ಕ್ಷೇತ್ರದ ಎಮ್ ಎಲ್ ಎ ಬಂದ್ಬಿಟ್ಟು ನಮ್ಮ ಮುನಿರತ್ನಮ್ ಸರ್ ಬಂದ್ಬಿಟ್ಟು. ಓಕೆ, ಹೇಗೆ ಅಭಿವೃದ್ಧಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಕ್ಷೇತ್ರ, ಏನನ್ಸುತ್ತೆ? ಸರ್, ಅಭಿವೃದ್ಧಿಲೆಲ್ಲ ತುಂಬ ಚೆನ್ನಾಗಿದೆ. ಮುನಿರತ್ನಮ್ ಸರ್ ಚೆನ್ನಾಗಿ ಬಂದು ಇಲ್ಲೆಲ್ಲ ನಮ್ಮ ಕ್ಷೇತ್ರದೆಲ್ಲ ಕಷ್ಟ ಸುಖಗಳಿಗೆಲ್ಲ ಬಂದು ಆಗ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ ಸರ್, ಈ ಸಲಿ ಅವರೇ ಗೆಲ್ಬೇಕು ಅಂದ್ರೆ ನಮ್ಮ ಇದು ನಮ್ಮ ಓಪ್ ಇದೆ, ಅವ್ರು ಗೆಲ್ತಾರೆ ಅಂತ ಈ ಸಲಿ ಗೆಲ್ತಾರೆ. ಸೊ ಯಾಕೆ ಗೆಲ್ಲಿಸ್ಬೇಕು ಅವ್ರನ್ನ, ಯಾಕೆ ವೋಟ್ ಹಾಕ್ಬೇಕು ಮುನಿರತ್ನಮ್ ಅವ್ರಿಗೆ, ಏನು ಕೆಲಸ ಮಾಡೋರು ಸರ್? ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ನೋಡಿ, ಈಗ ನಮ್ಮ ಪೀಣ್ಯದಲ್ಲಿ ತುಂಬ ಜನಗಳಿಗೆ ಮನೆಗಳಿಗಾಗಲಿ, ಮತ್ತು ನೀರಿನ ವ್ಯವಸ್ಥೆಗಳು, ಮತ್ತು ಇವಾಗಿನ ಕರೆಂಟಿಂದು, ಮತ್ತು ಎಲ್ಲ ಥರದ ಎಲ್ಲ ಥರದಲ್ಲೂ ಬರ್ತಾರೆ ಹೋಗ್ತಾರೆ ಮಾಡ್ತಾ ಇದ್ರಲ್ಲ, ಅದೆಲ್ಲ ಏನು ತೊಂದರೆ ಇಲ್ಲ. ಅವರು ನಮ್ಮ ಕಡೆಯಿಂದ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಷ್ಟ ಅಂತ ಹೋದರೆ ಶಾಸಕರು ಸಿಗ್ತಾರೆ ಕೈಗೆ, ಮಾತಾಡ್ತಾರೆ? ಪರ್ಸೆಂಟ್ ಸರ್, ಇವಾಗ ನನ್ನ ಮಗನಿಗೆ ಪ್ರಾಬ್ಲಮ್ ಆಗಿತ್ತು. ನಾವು ನನ್ನ ಮಗನದಲ್ಲಿ ಹೋಗಿದ್ದಾಗೂ ಅವರು ತುಂಬ ಮುಂದೆ ನಿಂತು ಅವರು ನಮ್ಮ ಜೊತೆಗೆ ತುಂಬ ಮಿಂಗಲಾಗಿ ನನ್ನ ಮಗನಿಗೆ ಸ್ವಲ್ಪ ಹಾಸ್ಪಿಟ್ಲದ್ದು ಇದೆಲ್ಲ ಅವರೇ ಸ್ವಲ್ಪ ನೋಡಿಕೊಂಡು ಎಲ್ಲ ಮಾಡಿದ್ದಾರೆ, ನಮಗೆ ಸಿಗ್ತಾರೆ. ಇನ್ನು ಕೋವಿಡ್ ಸಮಯ ಆ ಟೈಮಲ್ಲಿ ಕರೋನ ಬಂದಾಗ ಯಾವ ರೀತಿ ಸಹಾಯ ಮಾಡೋ ಶಾಸಕರು? ತುಂಬ ಮಾಡಿದ್ದಾರೆ ಸರ್ ಅವರು, ಊಟದ ವಿಷಯದಲ್ಲಾಗ್ಬೋದು, ಹಾಲು ಮನೆ ಮನೆಗೆ ಹಾಲಿಂದ ಇರ್ಬೋದು, ಎಲ್ಲ ಥರದಲ್ಲೂ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಇನ್ನು ಮುನಿರತ್ನಮ್ ಅವರು ಮೊದಲನೇ ಬಾರಿ ಗೆದ್ದಾಗ ಕಾಂಗ್ರೆಸ್ ಅಲ್ಲಿ ಇದ್ರು, ಆಮೇಲೆ ಬಿಜೆಪಿಗೆ ಹೋದ್ರು, ಬಯಲಕ್ಷ್ಯ ಕೂಡ ಗೆಲ್ಸರು ಜನ, ಈ ಬಾರಿ ಬಿಜೆಪಿಯಿಂದ ಅವ್ರ ಆಕಾಂಕ್ಷೆ? ಸರ್, ನಾನು ಪಕ್ಷ ಹೇಳ್ತಾ ಇಲ್ಲ, ಪಕ್ಷ ನಮಗೆ ಬೇಕಾಗಿಲ್ಲ, ಅವ್ರು ಕಾಂಗ್ರೆಸ್ ಅಲ್ಲ ಇರಲಿ ಬಿಜೆಪಿ ಇಲ್ಲ ಇರಲಿ, ನಮಗೆ ಮುನಿರತ್ನಮ್ ಅಷ್ಟೇ ಅಣ್ಣ. ಸುಮ್ಮನೆ ತಪ್ಪು, ನೆನ್ನೆನೂ ಬಂದೋಗಿದ್ದಾರೆ ಇಲ್ಲಿಗೆ, ಅದೇ ಕ್ಷೇತ್ರದಲ್ಲಿ ಬಂದೋಗಿದ್ದಾರೆ, ಎಲ್ಲ ಥರದಲ್ಲೂ ಇಲ್ಲಿ ಚೆನ್ನಾಗಿ ಬಂದೆಲ್ಲ ಇವರೆಲ್ಲ ಬಂದು ಎಲ್ಲ ನೆನೆಲ್ಲ ಮೆರವಣಿಗೆಲ್ಲ ಮಾಡಿದರೆ, ರೋಡ್ ಶೋ ಎಲ್ಲ ಮಾಡಿದರೆ ಚೆನ್ನಾಗಿ, ಅವರೆಲ್ಲ ಬರಲ್ಲ ಅಂತ ಏನಿಲ್ಲ, ಬಂದೇ ಬರ್ತಾರೆ, 100% ಬರ್ತಾರೆ ಸರ್. ಇನ್ನು ಅವರಿಗೆ ಇಲ್ಲಿ ಈಗ ಕಾಂಗ್ರೆಸ್ಸಿಂದ ಕೂಡ ಅಭ್ಯರ್ಥಿ ಹಾಕಿದ್ದಾರೆ ಕುಸುಮಾ ಹನುಮಂತರಾಯಪ್ಪ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಅವರು ಹೊಸ ಬುಕ್ಕ ನಾವು ನೋಡಿಲ್ಲ ಇನ್ನವ್ರಿಗೂ, ನಾವು ಅಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರಬೇಕಂದಾಗ ನಾವು ಅವ್ರಿಗೆ ಸಪೋರ್ಟ್ ಹಿಂಗೆ ನಮ್ಮ ಸಪೋರ್ಟ್ ಅವ್ರಿಗೆ. ಇನ್ನು ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸರ್ ಇಲ್ಲ ಈ ಸರಿ ನಾವು ಕಾಂಗ್ರೆಸ್ ಬಾವುಟ ಆರಿಸ್ತೀವಿ, ಕಾಂಗ್ರೆಸ್ ಗೆಲ್ತೀವಿ ಅಂತ? ಗೊತ್ತಿಲ್ಲ ಸರ್, ಅದು ರಾಜಕೀಯ ಗೊತ್ತಿಲ್ಲ, ನಾವು ನಮ್ಮ ಓಟ್ ಏನಿದ್ರು ಅಣ್ಣನ್ಗೆನೆ. ಓಕೆ, ಸೊ ಹಾಗಾದ್ರೆ ಈ ಬಾರಿ ಕೂಡ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಹ್ಯಾಟ್ರಿಕ್ ಇರೋನೆ, ಹ್ಯಾಟ್ರಿಕ್ ಇರೋ ಮುನಿರತ್ನಮ್ ಸರ್. ಹೌದಾ? ಓಕೆ, ಇನ್ನು ಜೆ ಡಿ ಎಸ್ ಇಂದ ಕೂಡ ಅಭ್ಯರ್ಥಿ ಆಗ್ತೀವಿ, ಜೆ ಡಿ ಎಸ್ ಏನಾದ್ರೂ ಇಲ್ಲಿ ಗೆಲ್ಸೋ ಸಾಧ್ಯತೆ ಇದೆಯಾ, ಏನಂತೀರಿ? ಗೊತ್ತಿಲ್ಲ ಸರ್, ಅದು ನೋ ಐಡಿಯಾ ಸರ್. ನಮಗೆ ಮೇನ್ ಬೇಕಾಗಿರೋದು ನಮ್ಮ ಅಣ್ಣ ಅವರು, ಮುನಿರತ್ನಮ್ ಸರೇ ಗೆಲ್ಲೋದಿಲ್ಲಿ ಕ್ಷೇತ್ರದಲ್ಲಿ, ಯಾರು ಬಂದು ಹೋದ್ರೂ ಅಣ್ಣನೇ ಗೆಲ್ಲೋದು, ಗೆಲ್ಲೋದು ಅವರೇ, 100% ಗೆಲ್ಲೋದು ಅವರೇ. ಎಸ್, 2023 ಆರನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರು? 100% ನಮ್ಮ ಬಾಸ್ ಎಮ್ ಎಲ್ ಎ ಸಾಹೇಬರು ಮುನಿರತ್ನಮ್ ಸರೇ ಆಗೋದು, 100% ಸರ್, ಫಿಕ್ಸ್ ಸರ್. ಗೆಲ್ತಾರ ನಮ್ಕ ಅವಾಗ ಸಹಾಯ ಮಾಡೋರೆ, ಊಟ ಬಟ್ಟೆಕೆಲ್ಲ ನಮ್ಗೆ ಕೊಟ್ಟವ್ರೆ, ಕೊರೋನಾ ಬಂದಾಗ ಇದ್ದೋಗ ಹೋದಾಗೆಲ್ಲ ಮಾಡೋರೆ, ಅವರೇ ಗೆಲ್ತಾರೆ. ನಮ್ಮ ಕಾಂಗ್ರೆಸ್ಸಿಂದ ಕೂಡ ಬರ್ತಾರಲ್ಲ ಕಾಂಗ್ರೆಸ್ಸಿಂದ ಅಭ್ಯರ್ಥಿಗಳು? ಅಭ್ಯರ್ಥರು ಬರ್ತಾರಣ್ಣ, ಬರ್ತಾರೆ ಅವ್ರು, ನಮ್ಗೇನಿಲ್ಲ, ನಮ್ಗೆ ಮಾಡಿದ್ದು ಅವ ಅಣ್ಣನೇ, ನಮ್ಮ ನೀರು ಮತ್ತೆಲ್ಲ ಇದು ಮಾಡಿದ್ದು ಅವರೇ ಮಾಡಿದ್ದು. ಗೆಲ್ತಾರೆ ಈ ಸರಿ ಕೂಡ? ಗೆಲ್ತಾರೆ, ಗೆಲ್ಲಿಸ್ತೀರಿ? ಗೆಲ್ಲಿಸ್ತೀರಿ.